ಿದೆ ಗ್ಯಾರಂಟಿ ಕೊಡೋಕೆ ಆಗ್ತಿಲ್ಲ ಅಂತ ಬಿಪಿಎಲ್ ಪಿ ಕಾರ್ಡ್ ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಅಂತ ಬಿಜೆಪಿ ಆಪಾದಿಸಿದೆ ಜಾತಿ ನೋಡಿ ಕಾರ್ಡ್ ರದ್ದು ಮಾಡ್ತಿದ್ದಾರಂತೆ ಇದು ನಿಜವೇ ಆದ್ರೆ ಘೋರ ಅನ್ಯಾಯ ಎಂದಿದೆ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನ ಬಿಪಿಎಲ್ ಇದ್ದಾರೆ ಬಡತನ ರೇಖೆಯಿಂದ ಕೆಳಗಿದ್ದಾರೆ ಯಾವತ್ತಾಯ್ತದು ನಿನ್ನೆ ಅಥವಾ ಹೋದ ಅಮಾವಾಸ್ಯ ರಾತ್ರಿ ಆಯ್ತಾ ಅದು ಯಾವತ್ತಾಯ್ತು ಕತ್ತೆ ಕಾಯ್ತಿದ್ರ ಹಂಗಾರ ಎಲ್ಲರೂ ಬೇಗ ಕಳೆದ ಹತ್ತು ವರ್ಷದಲ್ಲಿ ಬಾಯಿ ಮುಚ್ಕೊಂಡು ಕುತೀರಿ ಯಾಕೆ ಬಡವರಿಗೆ ಅನ್ಯಾಯ ಆಗಲ್ಲ ಅಂತ ಅನ್ಕೊಂಡು ಯಾರು ಬಡವರು ಅಂತ ಸಾವಿರ ಸರಿ ಹೇಳಿದೀನಿ ಇದನ್ನ ಈ ಪಾಯಿಂಟ್ನ ಇಟ್ಕೊಂಡು ನಾನು ರುಬ್ಬಕು ಅಂತ ಮಾಡಿದ್ಯಾ ಹಂಗಿದ್ರು ಅದು ನ್ಯಾಯಾನಾ ನಿಜನಾ ಅಂತದೆ ನಿಮ್ ತಲೆ ಏನು ಬ್ರೈನ್ ಅಡಾ ಇಟ್ಟಿದ್ರ ನಿಜ ಅಲ್ಲ ಅಂತ ಗೊತ್ತಾಗಕ್ಕೆ ನಿಮ್ಗೆ ಹತ್ತು ವರ್ಷದಿಂದ ಎಂಟು ವರ್ಷದಿಂದ ಏಳು ವರ್ಷದಿಂದ ಹಾಗಾದ್ರೆ ಈಗ ಯಾಕಪ್ಪ ಜ್ಞಾನೋದಯ ಆಗ್ತಾ ಇದೆ ಗ್ಯಾರಂಟಿ ಹೋರೆ ಡೌಟೇ ಇಲ್ಲ ಅದು ನೀವು ಮಾಡಿದ ಕಚಡ ಕೆಲ್ಸಗಳಿಗೆ ಸತತವಾಗಿ ಕಳೆದ ಎಂಟತ್ತು ವರ್ಷದಲ್ಲಿ ನೀವು ನಿಮ್ಮ ಅಧಿಕಾರಿಗಳು ನಿಮ್ ಇಲಾಖೆಗಳು ಅಥವಾ ಯಾರೋ ಎಂಜಿನ್ ತಿನ್ನೋರೋ ಅಥವಾ ಅಥವಾ ಕೊಳಚೆ ನೀರನ್ನು ಕುಡಿಯೋರೋ ನೀವು ಮಾಡಿದ ಕಚಡಾ ಕೆಲ್ಸಕ್ಕೆ ಈ ಪರಿಸ್ಥಿತಿ ಬಂದಿರೋದು ಇದು ಏನು ಉಪಾಧ್ಯಕ್ಷ ಈ ಆಗ್ಬಿಟ್ರಿ ಚೀಫ್ ಮಿನಿಸ್ಟರ್ ಸುಮ್ನೆ ಬಾಡವರೆಗೂ ಯಾರಿಗೂ ತೊಂದರೆ ಆಗಬಾರದು ಅಂತ ಅಂದ್ಬಿಟ್ರೆ ಆಗ್ಬಿಡಲ್ಲ ಆಗಿರೋ ಕೇಸ್ ನೀವು ಮುಂದೆ ಇಟ್ಟಿದೀವಲ್ಲ ಪಸ್ಟ್ ರಿಪೇರಿ ಮಾಡಿ ಆಮೇಲೆ ಮಾತಾಡಿ ಚೆಕ್ ಮಾಡ್ರಿ ಯಾವ್ಯಾವ ಎಮ್ ಎಲ್ ಎಗಳು ಮಿನಿಸ್ಟರ್ ಹತ್ರ ಬಿ ಪಿ ಎಲ್ ಇದೆ ಅಂತ ನಂಬಕ್ ಬರಲ್ಲ ಇವ್ರನ್ನ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಬಡವಾಯ್ತಾ ಅಂತ ಪ್ರಶ್ನೆ ಪದೇ ಪದೇ ಅದೇನು ಅದೇನು ಪ್ರಶ್ನೆ ಅದು ಇರೋದೇನ ಅಂತ ಯಾರು ಬಿಜೆಪಿ ಕ್ಯಾಮ್ರಾ ಲೀಡರ್ಗಳು ಕ್ಯಾಮ್ರಾ ಲೀಡರ್ಗಳು ಕಾಸಿಲ್ದೇ ಬಂದು ಅಪಿಯರ್ ಆಗಿ ಪುಕ್ಕಟ್ಟೆ ಪ್ರಚಾರ ತಗೊಂಡೋಗೋ ಅತಿಥಿ ನಟರು ಇವರು ನೀನ್ ನಾಳೆ ತಗೋ ನಿನ್ನ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳು ನೀವು ಐವತ್ನೂರು ರೂಪಾಯಿ ಇದೆಯಲ್ಲ ಇದನ್ನು ಇನ್ನೂರೈವತ್ತು ರೂಪಾಯಿ ಮಾಡ್ಕೊಳಿಬೇಕಾರೆ ಉದ್ಧಾರಾಗಲ್ಲ ಏನು ಆಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಜೀವನದಲ್ಲಿ ಈಗ ವಸೂಲಿ ಮಾಡ್ತಿರೋದು ಅದಕ್ಕೇನೆ ಬೇಸಿಕ್ ಮೇಂಟೆನೆನ್ಸ್ ಕಾಸ್ಟನ್ನು ರಿಕವರಿಗೆ ಹೋಗ್ತಾ ಇದ್ದೀವಿ ಇದು ಬಡವರಿಗೆ ಪಾಪ ತೊಂದರೆ ಆಗಲ್ವಾ ಹಲೋ ಸಿದ್ದರಾಮಯ್ಯ ಪ್ಪ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿ ಆಗಲ್ಲ ಅನ್ಸತ್ತೆ ನನಗೆ ಆಗಲ್ಲ ರೂಪಾಯಿ ಕೊಡ್ತಿದಾರಲ್ಲ ಅಲ್ಲಿ ಕೊಟ್ಟಿಲ್ ಕಿತ್ಕೊಡೋದು ಅಂದ್ರೆ ನೀವು ಕೇಳಬಾರದು ನಾವು ಹೇಳಬಾರದು ನೀವು ಕೇಳಬಾರದು ನಾವು ಹೇಳಬಾರದು